ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಇವತ್ತು ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆದರದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ. ಇವತ್ತು ಬಹಳ ಇಂಪಾರ್ಟೆಂಟ್ ಸುದ್ದಿ, ರಾಜ್ಯ ರಾಜಕಾರಣದ ಸುದ್ದಿ. ಹಠವನ್ನು ಸಾಧನೆ ಮಾಡಿದಂಥ ರಮೇಶ್ ಜಾರಕಿಹೊಳಿ, ಯಾವಾಗಲೂ ನೇರ ನಿಟ್ಟು ದಿಟ್ಟಿನ ವ್ಯಕ್ತಿ, ಕೊನೆಗೂ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ತೋರಿಸ್ಬಿಟ್ಟಿದೆ. BJPಯ ಹೈಕಮಾಂಡ್ 10 ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತ ಹೇಳಿದರೂ ಸಹಿತ ರಮೇಶ್ ಜಾರಕಿಹೊಳಿ ನಿರಾಶೆಯಾಗಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಇನ್ನೂ ಹಠ ಮಾಡ್ತಾ ಇದ್ದಾರೆ. ನನ್ನ ಜೊತೆ ಬೆನ್ನತ್ತಿ ಬಂದವರು ಎಲ್ಲರೂ ಸಚಿವರಾಗಬೇಕು, ಅದರಲ್ಲಿ ಮಹೇಶ್ ಕುಮಟಳ್ಳಿಗಂತೂ ಮೊದಲೇ ಕೊಡಬೇಕು, ಶ್ರೀಮಂತ್ ಪಾಟೀಲ್ ಕೊಡಬೇಕು. ಎಷ್ಟೊಂದು ಇನ್ನೂ ಹಠ ಇದೆ ಅಂದರೆ ಯಾಕೆ ಹಠ ಮಾಡ್ತಾ ಇದ್ದಾರೆ ಅಂದರೆ, ರಮೇಶ್ ಜಾರಕಿಹೊಳಿ ನನ್ನ ಆಪತ್ಕಾಲದಲ್ಲಿ ನನ್ನ ಬೆನ್ನತ್ತಿ ಬಂದವರು ಇವರು. ಆ ಬೆನ್ನತ್ತಿ ಬಂದ ಮೇಲೆ ಅವರಿಗೆ ನಾನು ಸ್ಥಾನಮಾನ ಕಲ್ಪಿಸೋದು ನನ್ನ ಆದ್ಯ ಕರ್ತವ್ಯವಲ್ವಾ? ಅವರಿಗೆ ನಡು ನೀರಿನಲ್ಲಿ ನಾನು ಕೈ ಬಿಡಲ. ಅವರ ಭವಿಷ್ಯ ಏನು ಮುಂದೆ? ನಾನು ನೌಕೆ ತೆಗೆದುಕೊಂಡು ಹೋಗ್ತಾ ಇದ್ದೆ, ಆ ನೌಕೆಯಲ್ಲಿ ಬಂದು ಕೂತ್ಕೊಂಡ್ರು ಇವರೆಲ್ಲರೂ. ಇವರೆಲ್ಲರೂ ಆಪತ್ಕಾಲದಲ್ಲಿ ನನಗೆ ಆಪತ್ ಬಾಂಧವಾಗಿ ನನಗೆ ಸಹಕಾರ ಮಾಡಿದವರು. ಅವ್ರನ್ನೆಲ್ಲರನ್ನು ಬಿಟ್ಟು ನಾನು ಮೋಸ ಮಾಡಬೇಕಾಗತ್ತಾ? ನಾನು ಮೋಸ ಮಾಡುವ ಜಯಮಾನದವನಲ್ಲ. ನನಗೆ ಪಕ್ಷ ಪಾರ್ಟಿ ಅದು ಸಂಬಂಧವೂ ಇಲ್ಲ. ನನಗೆ ನನ್ನ ಜೊತೆ ಇದ್ದವರಿಗೆ, ನನ್ನ ಸಾಥ್ ಕೊಟ್ಟವರಿಗೆ ಅವರಿಗೆ ನ್ಯಾಯ ಕೊಡಿಸೋದು ನನ್ನ ಧರ್ಮವಾಗಿದೆ. ಇದಕ್ಕೆ ಬೆಚ್ಚಿ ಬಿದ್ದ ಯಡಿಯೂರಪ್ಪ ತಕ್ಷಣ ಬಾಲಚಂದ್ರ ಜಾರಕಿಹೊಳಿ ಅವರ ಹತ್ರ ಹೋಗಿ ಏನಪ್ಪಾ ಏನ್ ಮಾಡ್ತೀಯಾ ನೋಡುವಂತ ಸಂಧಾನದ ಮಾತುಕತೆ ನಡೆಸಿದರು. ದೀರ್ಘ ರಾತ್ರಿ 12-1 ಗಂಟೆವರೆಗೆ ನಡೆದರು, ಯಾವುದೇ ಸಂಧಾನದ ಫಲಸೂತ್ರಿ ಆಗಲಿಲ್ಲ. ಈಗ ಕೊನೆಯ ಹಂತದಲ್ಲಿ ಮಹೇಶ್ ಕುಮಟಳ್ಳಿ ಶ್ರೀಮಂತ್ ಪಾಟೀಲ್ಗೆ ಕೊಡಲೇಬೇಕು ಅನ್ನೋ ಭಾವನೆ ಇದೆ. 12 ತಾಸು ಉಳಿದಿದೆ ಈಗ ಸಚಿವ ಸಂಪುಟ ವಿಸ್ತರಣೆಗೊಳ್ಳಲಿಕ್ಕೆ. ನಾಳೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಆಗುತ್ತೋ ಏನು, ಮುಂದಕ್ಕೆ ಹೋಗುತ್ತೋ, ಮತ್ತೆ ನೆನಗುದಿಗೆ ಬೀಳುತ್ತೋ, ಯಾವ ತಿರುವು ಪಡೆಯುತ್ತೆ ಕರ್ನಾಟಕ ರಾಜಕಾರಣ? ಬೆಳಗಾವಿಯ ಸಾಹುಕಾರ ಜಲಸಂಪನ್ಮೂಲ ಖಾತೆ ಅಂತೂ ಆಲ್ರೆಡಿ ಫಿಕ್ಸ್ ಆಗಿದೆ. ಜಲಸಂಪನ್ಮೂಲ ಮತ್ತು ಬೆಳಗಾವಿ ಉಸ್ತುವಾರಿ ಶಾಖೆ ಖಾತೆಯನ್ನು ತೆಗೆದುಕೊಂಡು ಬೆಳಗಾವಿಗೆ ಬಂದಾಗ ಬೆಟ್ಟದಟ್ಟ ಸಮಸ್ಯೆಗಳಿವೆ. ಆ ಬೆಟ್ಟದಟ್ಟ ಸಮಸ್ಯೆಗಳನ್ನು ಸಾರ್ವಜನಿಕರನ್ನು, ಗೋಕಾಕ್ ತಾಲೂಕಿನ ಮತದಾರರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡಿ ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕೆಂದು ರಮೇಶ್ ಜಾರಕಿಹೊಳಿ ಅವರಿಗೆ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಾವು ವಿನಂತಿಸುತ್ತೇವೆ. ಯಾಕಂದರೆ ಛಲಗಾರ ಹಠಗಾರ ಯಾವಾಗಲೂ ತನ್ನ ಹಠವೇ ಸಾಧನೆ ಮಾಡಿದಂಥ ಒಬ್ಬ ಕರ್ನಾಟಕ ರಾಜ್ಯದ ಅಪರೂಪದ ರಾಜಕಾರಣಿ, ಇವತ್ತು ತನ್ನ ಬೆನ್ನಿಗೆ ಬಿದ್ದಂಥವರನ್ನು ಸಹಿತ ನ್ಯಾಯ ಕೊಡಿಸುವ ದೇಹ ಕರ್ತವ್ಯವನ್ನು ತಾನು ನಿಭಾಯಿಸಿದಂಥ ಒಬ್ಬ ಹಠಮಾರಿ ಶಾಸಕ ಅಂದರೆ ರಮೇಶ್ ಜಾರಕಿಹೊಳಿ. ಇವತ್ತು ಕರ್ನಾಟಕದಲ್ಲಿ ಒಂದು BJP ಸರ್ಕಾರ ಬರಬೇಕಾದ್ರೆ ಪ್ರಮುಖ ಕಾರಣೀಭೂತರಾಗಿ ಅವರ ಪ್ರತಿಯೊಂದು ಪ್ಲೆಂತ್ ಲೆವೆಲ್ದಲ್ಲಿ ಸ್ಟ್ಯಾಂಡ್ ಬೈ ಆಗಿ ನಿಂತ ಈ 17 ಶಾಸಕರಲ್ಲಿ 11 ಶಾಸಕರು, ಇಬ್ಬರು ಸೋತವರು, ಅವ್ರಿಗೂ ಎಲ್ಲ ಸ್ಥಾನಮಾನ ಕೊಡಬೇಕು, ಸೋತವರಿಗೂ ಸಹಿತ ಜೂನ್ 7 MLC ಮಾಡಿ ಸಚಿವ ಸ್ಥಾನ ಕೊಡಬೇಕಂತೂ ಕೊಟ್ಟ ಮಾತಿನಂತೆ ನಡೆಯಬೇಕು. ಯಡಿಯೂರಪ್ಪ ಅವರು, ನೀವು ಯಾವ ರೀತಿ ವಚನ ಹೇಳಿದಿರಾ, ಯಾವ ರೀತಿ ವಚನ ಪಾಲಿಸ್ತೀರಾ, ಅದನ್ನು ನಾವು ಕಾದು ನೋಡಬೇಕಾಗತ್ತೆ ಅಂತ ನೇರ ನೆಟ್ಟ ದಿಟ್ಟಿನಿಂದ ಹೇಳಿದಂಥ ಗುಡುಗಿದ ರಮೇಶ್ ಜಾರಕಿಹೊಳಿ, ಬೆದರಿದ ಹೈಕಮಾಂಡ್ ಮತ್ತು ಯಡಿಯೂರಪ್ಪ. ಯಡಿಯೂರಪ್ಪಗೆ ದಿಕ್ಕೇ ತೋಚದಂತಾಗಿದೆ. ಯಾಕೆಂದರೆ ರಮೇಶ್ ಜಾರಕಿಹೊಳಿ ಯಾವಾಗಲೂ ಫೈರ್ ಆ್ಯಂಡ್ ಬ್ರಿಗೇಡ್ ಇದ್ದಂಗೆ, ಒಂದೇ ಮಾತಿನವರು ಏಕೆ ಪಾಟೇಶ್ವರ ಟೈಪ್ ಮಾತಾಡಿಬಿಡ್ತಾರೆ. ಅದನ್ನು ಸಂಭಾಳಿಸಲಿಕ್ಕೆ ಸೂಕ್ಷ್ಮ ಸ್ವಭಾವದಿಂದ ಮಾತನಾಡುವ ಬಾಲಚಂದ್ರ ಜಾರಕಿಹೊಳಿ ಹತ್ತಾರ ತಕ್ಷಣ ಯಡಿಯೂರಪ್ಪ ಧಾವಿಸಿ, ನೋಡಪ್ಪ ಏನಾದರೂ ಮಾಡು, ಸಂಧಾನ ಮಾಡು ಅಂತ ಹೇಳಿದ್ದು ಕುತೂಹಲ ಮೂಡಿಸ್ತಾ ಇದೆ. ಈಗ ಬಂಪರ್ ಬಹುಮಾನ ಯಾರಿಗೆ? ರಮೇಶ್ ಜಾರಕಿಹೊಳಿಗೆ. ಮಗುನೂ ಹುಟ್ಟಿದೆ ಸಂತೋಷ್ ಅವರಿಗೆ, ತಾತಾನೂ ಆಗಿದ್ದಾರೆ, ಅದು ಒಂದು ಬಂಪರು, ಉಸ್ತುವಾರಿ ಸಚಿವ ಬಂಪರು. ಮೂರನೇದ್ದು ತನ್ನ ಹಠದಿಂದ ತನ್ನ ಕೊನೆಯ ಆಸೆ ತೀರಿಸಿಕೊಂಡ ಜಲಸಂಪನ್ಮೂಲ ಖಾತೆ ಸದನದಲ್ಲಿ ಹೇಳಿ ಬಂದಿದ್ದು ಅದನ್ನು ಪೂರೈಸಿದ ಶಾಸಕಂದರೆ ರಮೇಶ್ ಜಾರಕಿಹೊಳಿ. ಅವರು ಬಂದ ತಕ್ಷಣ ಹಲವಾರು ಸಮಸ್ಯೆಗಳು, ಉತ್ತರ ಕರ್ನಾಟಕದ ಪ್ರತಿಯೊಂದು ನೀರಾವರಿ ಸಮಸ್ಯೆಗಳು, ಗೋಕಾಕ್ ತಾಲೂಕಿನ ನೀರಾವರಿ ಸಮಸ್ಯೆಗಳು, ಬೆಳಗಾವಿ ಜಿಲ್ಲೆಯ ನೀರಾವರಿ ಸಮಸ್ಯೆಗಳು, ನೆನೆಗುದಿಗೆ ಬಿದ್ದಂಥ 1000 ಕೋಟಿ ರೂಪಾಯಿ ಆಲಮಟ್ಟಿ ಕೃಷ್ಣ ಮೇಲ್ದಂಡೆ ಯೋಜನೆಗಳು ಇವರ ಕಾಲದಲ್ಲಿ ಸಂಪೂರ್ಣಗೊಳ್ಳಲಿ. ಇದು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಾವು ಆಗ್ರಹಪಡಿಸುತ್ತೇವೆ ವೀಕ್ಷಕರೇ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಇದೇ ಜಲಸಂಪನ್ಮೂಲ ಖಾತೆಗೆ ಸಂಬಂಧಪಟ್ಟಂಥ ಇವರು ಬಂದು ಬೆಳಗಾಮದಲ್ಲಿ ಏನು ಮಾಡಬೇಕನ್ನೋದು ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಸುದ್ದಿಯೊಂದಿಗೆ ಬರ್ತಾರೆ ನಮ್ಮ ಸುದ್ದಿ ವಾಚಕರು. ನಮಸ್ಕಾರ ವೀಕ್ಷಕರೇ.